ಬೇಸಿಗೆ ಫುಲ್ಲು ಖಾರ ಖಾರವಾಗಿದೆ, ಮೆಣಸಿನ್ಕಾಯಿ ಎಕ್ಸ್ಟ್ರಾ ಹಾಕ್ಬಿಟ್ಟವ್ರು ನಮಗೆ. ಫಿಶ್ ತಿನ್ನೋ ಕಡೆ ಚಿಕನ್ ತಿನ್ನಬಾರ್ದಂತೆ. ಏನು ಫಿಶ್ ತಿನ್ಬಿಟ್ಟು ಚಿಕನ್ ತಿನ್ಬಿಟ್ರೆ ಏನು ಒಳಗಡೆ ಮೀನು ಮತ್ತು ಕೋಳಿ ಜಗಳ ಆಡ್ತಾಯಿರ್ತಾಯ್ತಾ? 8 ಜನ ಮಕ್ಕಳು ಅಂತ ಹೇಳಿದ್ದೀರಾ, ನಿಮ್ಮ ಮೇಲ್ಗಿರೋರ್ನ ಬಿಟ್ಬಿಡು, ಕೆಳಗಡೆ ಇರೋನ ಚೆನ್ನಾಗಿ ನೋಡ್ಕೊ, ನಮ್ಮನ್ನು ಚೆನ್ನಾಗಿ ನೋಡ್ಕೊ, ಸಿಗೋಣ. ಅಂದರೆ RCB ಮ್ಯಾಚ್ದು ಟಿಕೆಟ್ ಬಿಟ್ಟಿದ್ರು ಆನ್ಲೈನಲ್ಲಿ, ಟಿಕೆಟ್ಸ್ನ ಬುಕ್ ಮಾಡಿದ್ವಿ, ಭರ್ಜರಿಯಾಗೆ ಬುಕ್ ಮಾಡಿದ್ವಿ. 3-5 ಟಿಕೆಟ್ನ ಗಿವ್ ಅವೇ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. 4ನೇ ದಿನದ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಮನೆ ಮಗ ಸುಜಿತ್, ಮತ್ತೊಮ್ಮೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ಇವತ್ತು ನಾವು ಬೆಳಗ್ಗೆ ಎದ್ದು ಟ್ರೆಕ್ಕಿಂಗ್ ಹೋಗಬೇಕಾಗಿತ್ತು. ಟ್ರೆಕ್ಕಿಂಗ್ ಹೋಗೋಕ್ಕಾಗದೇ ಇರೋ ಕಾರಣ ನಿದ್ದೆ ಸುಸ್ತು ಎಲ್ಲ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಟ್ರೆಕ್ಕಿಂಗ್ ಹೋಗೋಕ್ಕಾಗಿಲ್ಲ, ತಟ್ಟೆ ಹಿಡ್ಕೊಂಡು ನಿಂತಿದ್ದೀನಿ ನಾಷ್ಟಕ್ಕೆ ಅಂತ. ನಮ್ಮ ಬಾಲ್ಕನಿಯಿಂದ ಇವತ್ತು ವ್ಲಾಗ್ ಶುರು ಆಗ್ತಾ ಇರೋಂಥದ್ದು. ಬನ್ನಿ, ನಾಷ್ಟ ಏನಿದೆ, ಏನು ಬಂದಿದೆ ನೋಡೋಣ. ನಾಷ್ಟ ಏನು ಬಂದಿದೆ ಗುರು? ಓ, ಮಸಾಲೆ ದೋಸೆ ಕಳಿಸಿದ್ದಾರೆ ಗೈಸ್ ನಾಷ್ಟ ಇವತ್ತು. ಟೈಟ್ಸ್ ಜಾಸ್ತಿ ಇರೋದ್ರಿಂದ ಸರ್ಫಿಂಗ್ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಇವತ್ತು ಬೆಳಗ್ಗೆ ಇದ್ದಿದ್ದ ಸರ್ಫಿಂಗ್ ಕ್ಲಾಸಸ್ನ ಪೋಸ್ಟ್ಪೋನ್ ಮಾಡಿ ಮಧ್ಯಾಹ್ನಕ್ಕೆ ಹಾಕಿದ್ದಾರೆ. ಅದು ರಿವರ್ ಬೆಡ್ಡಲ್ಲೇ ಆಗುತ್ತೆ. ಆ ರಿವರ್ ಬೆಡ್ಡಲ್ಲಿ ಏನಂದರೆ ತೊಂದರೆ, ಸ್ಯಾಂಡ್ ಇರುತ್ತಲ್ಲ, ಬಿದ್ದರೆ ಇಲ್ಲಾದರೆ ಉಳ್ಕ ಬಂದ್ಬಿಡ್ತೀವಿ, ರೋಲ್ ಆಗಿಬಿಡ್ತೀವಿ. ಒಳ್ಳೆ ವಾಷಿಂಗ್ ಮಿಷಿನಲ್ಲಿ ರೋಲ್ ಆದಂಗೆ ರೋಲ್ ಆಗ್ತೀವಿ ಬೀಚಲ್ಲಿ. ಅದು ಪರವಾಗಿಲ್ಲ, ಅದೇನು ಅಷ್ಟೊಂದು ಏಟಾಗಲ್ಲ ನನಗೆ ಪರ್ಸ್ನಲಾಗಿ. ಬಟ್ ಈ ಬೀಚ್ ಸ್ಯಾಂಡಲ್ಲಿ, ರಿವರ್ ಬೆಡ್ ಸ್ಯಾಂಡಲ್ಲಂತೂ ಫುಲ್ಲು ಮರಳಿರುತ್ತಲ್ಲ, ಅಲ್ಲಿ ಬಿದ್ದರೆ ಉಜ್ಜ್ಕೊಳ್ಳೋದು, ತರ್ಚೋದು, ಕಾಲೆಲ್ಲ ಉರಿ ಬಂದ್ಬಿಟ್ಟಿದೆ, ಹಂಗೆಲ್ಲ ಉಜ್ಜೋಗ್ಬಿಟ್ಟಿದ್ದೀವಿ. ಸೊ ನೋಡೋಣ ಇವಾಗ ಯಾವ ರೀತಿ ಆಗುತ್ತೆ ಅಂತ. ಅದು ಬೈದವೇ ಇನ್ನೊಂದು ಏನಂದರೆ, 2 ಗಂಟೆಲಿ ಎಷ್ಟು ಬಿಸಿಲಿರುತ್ತೆ ಗೊತ್ತಾ ಗೈಸ್? 2 ಗಂಟೆಲಂತೂ ರೋಸ್ಟ್ ಆಗ್ಬಿಟ್ಟಿರ್ತೀವಿ, ಏನು ಮಾಡೋಕ್ಕಾಗಲ್ಲ. ಬನ್ನಿ ನೋಡೋಣ. ಇವಾಗ ವಾಪಸ್ಸು ರೂಮಿಂದ ಮಂಗಳೂರು ಕಡೆ ಹೊರಟ್ವಿ. ಮಂಗಳೂರಿಗೆ ಹೋಗಿ ಸ್ವಲ್ಪ ಮಚ್ಲೀಸಲ್ಲಿ ಮತ್ತು ಪಂಪಾಸಲ್ಲಿ ಐಸ್ ಕ್ರೀಮ್ ಗ್ರೀಸ್ಮ್ ತಿನ್ಕೊಬರೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ, ಯಾವ ಥರ ಇರುತ್ತೆ ನೋಡೋಣ. ಸ್ವಲ್ಪ ಟೈಮ್ ಇತ್ತು, ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಅಂದ್ಬಿಟ್ಟು ಲಂಚ್ಗೆ ಮಂಗಳೂರಿಗೆ ಹೋಗ್ತಾ ಇದ್ದೀವಿ. ಪ್ಲೀಸ್, ಮಂಗಳೂರಿಗೆ ಹೋಗಬೇಕು ಅಂತ ಹೊರಟ್ವಿ. ಹೊರಟಿರಬೇಕಾದ್ರೆ ನಮ್ಮ ಫ್ರೆಂಡ್ಸಿಗೆ ಫೋನ್ ಮಾಡಿದ್ವಿ, ಹೋಗ್ತಾ ಇದ್ದೀವಿ ಬರ್ತೀರಾ ಅಂತ. ಬರ್ತೀವಿ ಬನ್ನಿ ಅಂತ ಹೇಳಿದ್ರು. ಕ್ಯಾಂಪಿಗೆ ಬಂದ್ವಿ, ಕ್ಯಾಂಪಿಗೆ ಬಂದು ಅವ್ರನ್ನ ಪಿಕ್ ಮಾಡೋಣ ಅಂತ ಬಂದ್ವಿ. ಇಲ್ಲಿ ನೋಡಿ ನಮ್ಮ ಫ್ರೆಂಡು ಬಸವ ಅಂತ, ಕನ್ನಡದವರೇ. ಹಾಯ್, ನಮಸ್ಕಾರ. ನಮಸ್ಕಾರ, ನಮ್ಮ ಬೆಂಗಳೂರವ್ರೇ. ಸೊ ಅವ್ರನ್ನ ಪಿಕ್ ಮಾಡಿ, ಇನ್ನೊಬ್ಬರು ಇದ್ದಾರೆ ನೆನೆ ಸಿಕ್ಕಿದ್ರಲ್ಲ ಅವ್ರಿಂದ, ಅವರು ಬರ್ತಾ ಇದ್ದಾರೆ. ಸೊ ಅವ್ರನ್ನೂ ಪಿಕ್ ಮಾಡಿ ನಾವು 4 ಜನ ಹೋಗ್ಬೇಕಂತ ಫಿಕ್ಸ್ ಆಗಿದ್ದೀವಿ. ಇವಾಗ ನಾವು 4 ಜನ ಡೈರೆಕ್ಟ್ ಹೋಗೋದೇ ಮಚ್ಲೀಸ್ಗೆ. ಆ್ಯಕ್ಚುಲಿ ಮಚ್ಲೀಸ್ ಮತ್ತು ನಾರಾಯಣ 2 ಹೋಟ್ಲಲ್ಲಿ ಕನ್ಫ್ಯೂಷನ್ ಇದೆ. ಮಚ್ಲೀಸ್ ಸ್ವಲ್ಪ ಓವರ್ ಪ್ರೈಸ್ಡ್ ಅಂತ ಹೇಳ್ತಾ ಇದ್ದಾರೆ. ಲೆಟ್ಸ್ ಸಿ ಯಾವುದು ಚೆನ್ನಾಗಿರುತ್ತೆ ಅಂತ ನೋಡಿಕೊಂಡು ಅಲ್ಲಿ ಹೋಗೋಣ ಗೈಸ್. ಮೀನ್ವೈಲ್ ಇನ್ನೊಂದೇನಂದರೆ, ಒಂದು ಕ್ಲೈಂಟ್ ಮೀಟಿಂಗ್ ಇತ್ತು, 1 ಗಂಟೆಗೆ ಶೆಡ್ಯೂಲ್ ಮಾಡಿದ್ದೆ, ಅದಕ್ಕೋಸ್ಕರ ಲ್ಯಾಪ್ಟಾಪ್ನ ತೊಗೊಬಂದ್ಬಿಟ್ಟಿದ್ದೀನಿ ನಾನು. ಫಸ್ಟ್ ಆಫ್ ಆಲ್, ವರ್ಕ್ ಇಸ್ ವರ್ಕ್ಶಿಪ್ಪು, ಕೆಲಸನೇ ಮೇಯ್ನು. ಕೆಲಸ ಮಾಡಿಲ್ಲ ಅಂದರೆ ಕಷ್ಟ. ಇವಾಗ ಯಾಕೆ ಹಿಂಗೆ ಸುತ್ತಾ ಇದ್ದೀವಿ ಅಂದರೆ, ಇದು ಒಂದು ಪೀಸ್ ಆಫ್ ಮೈಂಡು ಬೇಕಿತ್ತು ನನಗೂ, ಅದಕ್ಕೋಸ್ಕರ ಹಿಂಗೆ ಸುತ್ತಾ ಇದ್ದೀನಿ. ಆ್ಯಂಡ್ ಇವಾಗೇನಂದರೆ, ಇವಾಗ ಸ್ವಲ್ಪ ಈ ಮಾಸಗಳಿಂದ ನಮಗೆ ಜಾಸ್ತಿ ಈವೆಂಟ್ಸ್ಗಳಿಲ್ಲ. ಇವಾಗೆಲ್ಲ ಶುರು ಆಗೋದೇ ಇವಾಗ ವಾಪಸ್ ಹೋದ್ಮೇಲೆ, April 10th ಮೇಲೆ ಈವೆಂಟ್ಸ್ಗಳು ಶುರು, ಆಮೇಲಿಂದ ಬರೀ ಕೆಲಸನೇ ಇರುತ್ತೆ. ಸೊ ನಮ್ಗೆ ಹಿಂಗೆ ಅಂದರೆ, 3 ತಿಂಗಳು ಕೆಲಸ 3 ತಿಂಗಳು ರಜಾ. ಅದಕ್ಕೋಸ್ಕರ ಈ 3 ತಿಂಗಳು ಪೀರಿಯಡಲ್ಲಿ ಸುತ್ತಾಡ್ಬಿಡೋದು ಚೆನ್ನಾಗಿ. ಅದಕ್ಕಿಂತ 3 ತಿಂಗಳಲ್ಲಿ ನಾವು ಕೆಲಸ ಮಾಡ್ತಾನೆ ಇರಬೇಕು. ಸರಿ ಬನ್ನಿ ಹೋಗೋಣ ಮಚ್ಲೀಸ್ಗೆ. ಮಚ್ಲೀಸಲ್ಲಿ ಮಂಗಳೂರಲ್ಲಿ ಸಿಗೋಣ. ಇಲ್ಲಿ ರೀಚ್ ಆದ್ವಿ, ಇಲ್ಲಿ ಪಾರ್ಕಿಂಗ್ ಇದೆ ಅಂತೆ. ಇಲ್ಲಿ ಪಾರ್ಕ್ ಮಾಡಿ ಗಾಡಿನ ಹೋಗ್ಬೇಕು. ಬನ್ನಿ ಹೋಗೋಣ, ಪಾರ್ಕ್ ಮಾಡಿ ಯಾವ ರೀತಿ ಇದೆ ಮಚ್ಲಿ ಅನ್ನೋದನ್ನ ಟೇಸ್ಟ್ ಮಾಡ್ಬಿಡೋಣ. ಓಕೆ ಗೈಸ್, ಫೈನಲಿ ಬಂದು ಮಚ್ಲಿ ರೀಚ್ ಆದ್ವಿ. ಕಾರ್ ಪಾರ್ಕ್ ಮಾಡಿ ಹೊರಡ್ತಾ ಇದ್ವಿ. ಗೈಸ್ ಬಿಸಿಲು ಅಂದರೆ ತುಂಬ ಬಿಸಿಲು ಗೈಸ್, ಎಲ್ಲ ಉರಿತೈತೆ ಸ್ಕಿನ್ ಎಲ್ಲ, ಅಷ್ಟು ಬಿಸಿಲಿದೆ. ಮಚ್ಲಿ ಕೋಸ್ಟಲ್ ಕರ್ನಾಟಕ ಕುಜೈನ್ ರೆಸ್ಟೋರೆಂಟ್. ಗೈಸ್ ಮೀನು ಕಾರ್ಡು ಇದೆ ಮಚ್ಲೀಸ್ದು, ನಾವು ಮೆನು ಕೇಳಿದ್ವಿ, ಇಲ್ಲಿದೆ ನೋಡ್ಕೊಳ್ಳಿ ಅಂದರು. ಗೈಸ್ ಬಂದಿದ ತಕ್ಷಣ ಮಜ್ಜಿಗೆ ಕೊಟ್ಟರು, ಮಜ್ಜಿಗೆ ಫುಲ್ಲು ಖಾರ ಖಾರವಾಗಿದೆ, ಮೆಣಸಿನ್ಕಾಯಿ ಎಕ್ಸ್ಟ್ರಾ ಹಾಕ್ಬಿಟ್ಟವ್ರು ನಮಗೆ. ಒಂಥರ ಡಿಫ್ರೆಂಟ್ ಆಗಿದೆ. ಫ್ರೈ, ಕ್ರ್ಯಾಬ್ ಮೀಟು, ಅಂಜಲ್ 2, ಒಂದು ಪಾಂಪ್ರೆಟ್ಟು, ಯಾವುದೋ ಇನ್ನೊಂದೇನೋ ಹೇಳಿದ್ರು. ಸೊ ಇವರು ಮೀಲ್ಸ್ ಆರ್ಡ್ರ್ ಮಾಡಿದ್ದಾರೆ, ಫಸ್ಟ್ ಮಜ್ಜಿಗೆ ಕೊಟ್ಟಿದ್ರು. ಬನ್ನಿ ತಿಂದು ಟೇಸ್ಟ್ ನೋಡಿ ಯಾವ ರೀತಿ ಇದೆ ಅಂತ ಹೇಳೋಣ. ಹೈಪು ಇದೆಯಾ ಇಲ್ವಾ ಅಂತ ಹೇಳ್ತೀನಿ ಬನ್ನಿ. ಟೇಸ್ಟ್ ಮಸ್ತಾಗಿದೆ, ಏನೋ ಒಂಥರ ನಂಗೆ ಇಷ್ಟ ಆಯಿತು ಪರ್ಸ್ನಲ್ಲಾಗಿ. ಕೊಬ್ಬರಿ ಎಣ್ಣೆ ಹಾಕೋರು ಮಾಡೋರಲ್ಲ, ಚೆನ್ನಾಯ್ತ. ಗೈಸ್ ಎಲ್ಲ ತಿಂದು ಖಾಲಿ ಮಾಡಿದ್ವಿ. ಇವಾಗ ಲಾಸ್ಟ್ಗೆ ಫೈನಲ್ ಟಚ್ಗೆ ಅಂದ್ಬಿಟ್ಟು ಒಂದು ಚಿಕನ್ ಬಿರಿಯಾನಿ ಆರ್ಡ್ರ್ ಮಾಡಿದ್ವಿ. ಚಿಕನ್ ಬಿರಿಯಾನಿ ಚೆನ್ನಾಗಿದೆ. ಇವ್ರು ಚಿಕನ್ ಪೀಸ್ ತಿನ್ನು ಅಂದರೆ ತಿಂತ ಇಲ್ಲ, ತಿನ್ನಿರಿ. ಚಿಕನ್ ಹಾಕ್ಕೊಳ್ರಿ, 1 ಪೀಸ್ ಆಯ್ತಾ ಚಿಕನ್ನು? ಫಿಶ್ ತಿನ್ನೋ ಕೂಡ ಚಿಕನ್ ತಿನ್ಬಾರ್ದ ಯಾಕೆ? ಮೇರಿ ಲಡ್ಕಿ, ನಿನ್ನಂತ ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡಿ ಕೊಟ್ಬಿಡು. ತಿನ್ನೋ ಕಡೆ ಚಿಕನ್ ತಿನ್ಬಾರ್ದಂತೆ.
ಏನು ಫಿಶ್ ತಿನ್ಬಿಟ್ಟು ಚಿಕನ್ ತಿನ್ಬಿಟ್ರೆ ಏನು ಒಳಗಡೆ ಮೀನು ಮತ್ತು ಕೋಳಿ ಜಗಳ ಆಡ್ತಾ ಇರ್ತಾಯ್ತಾ? ತಿನ್ನರೇ ತೂಟ ಮುಗಿಸಿ ವಾಪಸ್ಸು ಕಾರ್ ಹತ್ರ ಹೋಗ್ತಾ ಇದ್ದೀನಿ. ಇವಾಗ ಇಲ್ಲಿಂದ ಪಬ್ಬಾಸ್ಗೆ ಹೋಗೋ ಸಮಯ. ಪಬ್ಬಾಸಲ್ಲಿ ಹೋಗಿ ಐಸ್ ಕ್ರೀಮ್ ತಿನ್ಕೊಂಡು ಮಜಾ ಮಾಡೋಣ. ಇಲ್ಲಿ ಊಟ ಚೆನ್ನಾಗಿತ್ತು. ಪಬ್ಬಾಸಿಗೆ ಬಂದ್ವಿ ನೋಡಿ. ಏನು ಬೇಕೋ ಬಾ, ನೀನು ಹೇಳ್ತೀನಿ ಬಾ. ಯಾಕೆ ಬಿಡಲ್ಲ ಬಾ, ಅದು ಹೆಂಗೆ ಬಿಡಲ್ಲ ನಾನು ನೋಡ್ತೀನಿ. ಯಾರಾದ್ರೂ ಕೇಳಿದ್ರೆ ನಂಗೆ ಹೇಳು. ಗೈಸ್ ಪಾಪ ಅವನು ಅಷ್ಟೊತ್ತಿಂದ ಒಳಗಡೆ ಹೋಗ್ಬೇಕಂತ ಕಾಯ್ತಾ ಅವನೇ. ಬಿಡಲ್ಲ ಅಂತ ಹೇಳ್ತು. ಯಾಕೆ ಬಿಡಲ್ಲ ನಾನು ನೋಡ್ತೀನಿ ಬರ, ನಮ್ಮ ಜೊತೆನೇ ಕೂತ್ಕೊಳ್ತೀನ. ಎಷ್ಟೊಂದು ಜನದ ಕನಸುಗಳು ಗೈಸು ಇಲ್ಲ ಪಾಪ, ನೋಡೋಣ ಬನ್ನಿ. ಎಲ್ಲಿ ಬಾ ಗೈಸ್, ಇವನ ಹೆಸರು ಜಮ್ಮು ರೆಡ್ಡಿ ಅಂತೆ. ತೋ ಐಸ್ ಕ್ರೀಮ್ ತಿನ್ನೋ. ತಿನ್ನಲ್ವಾ? ಇಲ್ಲ ನೀನು ಇಲ್ಲೇ ತಿನ್ನಬೇಕು, ಹೊರಗೋಗಿ ತಿನ್ನಬಾರ್ದು. ಇಲ್ಲೇ ತಿನ್ನಬೇಕು, ನಾನು ಓಪನ್ ಮಾಡ್ತಾ ಇದ್ದೀನಿ ಇವಾಗ. ನೀನು ಇಲ್ಲೇ ತಿನ್ನಬೇಕು, ಹೊರಗಡೆ ಹೋಗಿ ತಿನ್ನಬಾರ್ದು. ಗೈಸ್ ಒಂದು ಐಸ್ ಕ್ರೀಮ್ ಕೊಡ್ಸಿದ್ವಿ, ಖುಷಿಯಾಗ್ಬಿಟ್ಟ. ಅವ್ನು ಇನ್ನೊಂದು ಏನು ಹೇಳ್ದೆ ಅಂದರೆ ನಮ್ಮ ಅಕ್ಕ ಅಕ್ಕ ಹತ್ರ ಹೋಗಬೇಕು, ನಾನು ತೊಗೊಂಡೋಗ್ತೀನಿ, ಪಾರ್ಸಲ್ ತೊಗೊಂಡೋಗ್ತೀನಿ, ಪಾರ್ಸಲ್ ತೊಗೊಂಡೋಗ್ತೀನಿ ಅಂತ. ಅದಕ್ಕೆ ಬೇಡ, ಪಾರ್ಸಲ್ ತೊಗೊಂಡೋಗ್ಬೇಡ, ನೀನು ತಿನ್ನೋ, ನಿಮ್ಮ ಅಕ್ಕಂಗೆ ಇನ್ನೊಂದು ಕೊಡಿಸ್ತೀವಿ ಅಂತ ಹೇಳಿದ್ದೀವಿ. ನೋಡೋಣ ಗೈಸ್, ನಮ್ಮ ಅತ್ತೆ ಮಗಳು ಪಾಪುಗೆ ಇದೊಂದು ತೊಗೊಂಡಿದ್ದೀನಿ. ಹೆಂಗೆ ಇದೆ ನೋಡಿ, ಚೆನ್ನಾಗಿದೆ ಅಲ್ವಾ? ಕ್ರೀಮ್ ಬಂದಿದೆ, ನಾನು ಮಾತಾಡೋ ಅಷ್ಟು ತಿನ್ನ ಅರ್ಧ ತಿನ್ಬಿಟ್ಟವ್ರೆ. ಚೆನ್ನಾಗಿದೆಯೇನ್ರೋ? ಮತ್ತು ತಿರಾಮಿಸು ಮತ್ತು ಕೇಸರ್ ಫಲೂಡಾ ಆರ್ಡ್ರ್ ಮಾಡಿದ್ದಾರೆ, ಟ್ರೈ ಮಾಡೋಣ ಬನ್ನಿ. ಪ್ಲೀಸ್, ಐಸ್ ಕ್ರೀಮ್ ತಿಂದ್ವಿ ಪಬ್ಬಾಸಲ್ಲಿ. ನಾನು ಪಬ್ಬಾಸ್ನ ಫಸ್ಟು ಪಂಪಾಸ್ ಅಂತ ಅಂದ್ಕೊಂಬಿಟ್ಟಿದ್ದೆ, ನನಗೆ ಗೊತ್ತಿರಲ್ಲ. ಯಾಕಂದರೆ ನಾನು ಯಾವತ್ತು ಮಂಗಳೂರು ಕಡೆ ಈ ಕಡೆ ಸೈಡ್ ಬಂದು ಪಬ್ಬಾಸಲ್ಲಿ ತಿಂದಿಲ್ಲ, ಇದೆಲ್ಲ ಫೇಮಸ್ ಅಂತೆ. ಸೊ ಒಂದು ತಿರಾಮಿಸು ತಿಂದ್ವಿ, ಇನ್ನೊಂದು ಕೇಸರ್ದೇನೋ ತಿಂದ್ವಿ, ಇನ್ನೊಂದು ಗಡ್ಬಡ್ ತಿಂದ್ವಿ. ಮೂರು ಚೆನ್ನಾಗಿತ್ತು, ಓಕೆ. ಸೊ ಇವಾಗ ವಾಪಸ್ಸು ರೂಮ್ ಕಡೆ ಹೊರಡೋ ಟೈಮು 2:30. ನಮಗೆ 4 ಗಂಟೆಗೆ ಸರ್ಫಿಂಗ್ ಇದೆ. ಆ್ಯಕ್ಚುಲಿ ಫಸ್ಟ್ ಬ್ಯಾಚಲ್ಲಿ ಇದ್ದಿದ್ದು 2:30 ನಮಗೆ. ನಾವು ಅದನ್ನು 4 ಗಂಟೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ, ಯಾಕಂದರೆ ಸೆಕೆಂಡ್ ಬ್ಯಾಚ್ ಹೋಗೋಣ ಅಂತ. ಈ ಬಿಸಿಲಲ್ಲಿ ಸರ್ಫಿಂಗ್ ಮಾಡೋಕ್ಕೆ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ ಅನ್ನೋದಕ್ಕೋಸ್ಕರ 4 ಗಂಟೆಗೆ ಹೋಗೋಣ ಅಂತ ಫಿಕ್ಸ್ ಆಗಿದ್ದೀವಿ. ಬನ್ನಿ ಹೋಗೋಣ. ಓಕೆ ಗೈಸ್, ಇವನು ಆವಾಗಲೇ ಹುಡುಕೊಂಬಂದ್ಬಿಟ್ಟು ಬಾಯ್ ಹೇಳ್ತಾವನೆ. ಚೆನ್ನಾಗಿರೋ, ಹಂಗೆ ಖುಷಿ ಖುಷಿಯಾಗಿರೋ. 8 ಜನ ಮಕ್ಕಳು ಅಂತ ಹೇಳಿದ್ದೀರಾ, ನಿಮ್ಮ ಮೇಲ್ಗಿರೋರು ನಾವು ಬಿಟ್ಬಿಡೋ, ಕೆಳಗಡೆ ಇರೋನು ಚೆನ್ನಾಗಿ ನೋಡ್ಕೊ, ನಮ್ಮನ್ನು ಚೆನ್ನಾಗಿ ನೋಡ್ಕೊ. ಸಿಗೋಣ, ಬಾಯ್ ಬಾಯ್. ಓಕೆ ಗೈಸ್, ಅವ್ರಿಗೆ ಆ ಹುಡುಗಂಗೆ ಯಾವಾಗಲೇ ಕೇಳಿದೆ, 8 ಜನ ಮಕ್ಕಳಂತೆ, ಪಾಪ ಅಪ್ಪ ಇಲ್ವಂತೆ, ಅಮ್ಮ ಒಬ್ಬರೇ ಅಂತೆ. ಸೊ ಅಮ್ಮನೂ ಎಲ್ಲೋ ಬೇರೆ ಕಡೆ ಕೆಲಸ ಮಾಡ್ತಾಯಿರ್ತಾರಂತೆ. ಅವನು 5th ಸ್ಟ್ಯಾಂಡರ್ಡ್ ಇವಾಗ ಪಾಸ್ ಅಂತೆ, ಫೋರ್ತ್ ಸ್ಟ್ಯಾಂಡರ್ಡ್ ಪಾಸ್ ಅಂತೆ. 5th ಸ್ಟ್ಯಾಂಡರ್ಡ್ಗೋಸ್ಕರ ಬುಕ್ಕು ಬ್ಯಾಗ್ ಎಲ್ಲ ತೊಗೊಳೋಕ್ಕೋಸ್ಕರ ಇಲ್ಲಿ ಬಂದು ಸ್ಟಿಕ್ಕರ್ ಮಾರ್ತಾನಂತೆ. ಸ್ಟಿಕ್ಕರ್ ಮಾರಿ ದುಡ್ಡನ್ನ ತೊಗೊಂಡೋಗಿ ಡಬ್ಬಿಗೆ ಹಾಕ್ತಾನಂತೆ ಗೋಲ್ಕಕ್ಕೆ. ಮಿಕ್ಕಿದ್ದು ಅಸಲೇನಿದೆ ಅದು ಎಷ್ಟು ಇನ್ವೆಸ್ಟ್ಮೆಂಟ್ ಇರುತ್ತೆ ಅದನ್ನ ಅವ್ರ ಅಮ್ಮಂಗೆ ಕೊಡ್ತಾನಂತೆ. ಯಾರ್ಯಾರ ಕಷ್ಟ ಹೆಂಗಿರುತ್ತಲ್ಲ, ಅದಕ್ಕೆ ಕರ್ಕೊಂಬಂದು ಐಸ್ ಕ್ರೀಮ್ ಕೊಡಿಸಿ ತಿನ್ನಿಸಿ ಉಣಿಸಿ ಕಳಿಸಿದ್ವಿ. ಗೈಸ್, ಫೈನಲಿ ಬಂದು ನಮ್ಮ ವಿಲ್ಲಾ ರೀಚ್ ಆದ್ವಿ, ನಮ್ಮ ಸ್ಟೇ ರೀಚ್ ಆದ್ವಿ. ಇವಾಗ ವಾಪಸ್ ಇಲ್ಲಿಂದ ಸರ್ಫಿಂಗಿಗೆ ಹೋಗಬೇಕು. ಸರ್ಫಿಂಗು ನಮ್ಮದು 2:30 ಇದ್ದಿದ್ದು, ಆದರೆ ತುಂಬ ಬಿಸಿಲಿರೋ ಕಾರಣ 2:30 ಹೋಗೋದು ಬೇಡ, ಸೆಕೆಂಡ್ ಬ್ಯಾಚ್ 4 ಗಂಟೆಗೆ ಹೋಗೋಣ ಅಂತ ನಾವು ಡಿಸೈಡ್ ಮಾಡಿದ್ವಿ. ಸೊ 4 ಗಂಟೆಗೆ ಸರ್ಫಿಂಗ್ ಹೋಗಬೇಕು, ಬನ್ನಿ. ಅಬ್ಬಾ ಅಬ್ಬಾ, ಹೊಟ್ಟೆ ತುಂಬ ಬಿಡ್ತೀವಿ. ರೆಡಿಯಾಗಿ ಬಂದ್ವಿ ಸರ್ಫಿಂಗಿಗೆ. ಸರ್ಫಿಂಗಿಗೆ ಇವಾಗ ನಮ್ಮದು ಇದ್ದಿದ್ದು ಫಸ್ಟ್ ಬ್ಯಾಚ್ ಆ್ಯಕ್ಚುಲಿ 2 ಗಂಟೆಗೆ, ನಾವು ಬಂದಿರೋದು 4 ಗಂಟೆಗೆ ಸೆಕೆಂಡ್ ಬ್ಯಾಚ್ಗೆ. ಸೊ ಯಾಕೆ ಅಂತ ಹೇಳಿದ್ರೆ 2 ಗಂಟೆಗೆ ತುಂಬ ಬಿಸಿಲು ಇರುತ್ತೆ, ಸಂಜೆ ಆದರೆ 4 ಗಂಟೆಲಿ ಆರಾಮಾಗಿ ಮಾಡ್ಬೋದು ಅನ್ನೋ ಕಾನ್ಫಿಡೆಂಟ್ ಮೇಲೆ ಇಷ್ಟೊತ್ತಿಗೆ ಬಂದಿದ್ದೀವಿ. ಹಾಯ್ 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 ಬ್ರೋ. ಸೊ ಇವರು ನಿನ್ನೆ ನೆದರ್ಲ್ಯಾಂಡ್ ಅವ್ರ ಫ್ರೆಂಡ್ ಸಿಕ್ಕಿದ್ರಲ್ಲ ಅವರು. ಸೊ ಇವಾಗ ಶುರು ಮಾಡೋಣ ಸರ್ಫಿಂಗು, ಯಾವ ಥರ ಆಗುತ್ತೆ ಅಂತ ನೋಡೋಣ ಬನ್ನಿ. ಹೊರಗಡೆ ಅಂತೂ ನೀವು ಎಲ್ಲ ಫೋನ್ ಆಗಲಿ ಇನ್ಸ್ಟಾ 360 ಆಗಲಿ ತೊಗೊಳೋಕ್ಕಾಗಲ್ಲ, ತೊಗೊಂಡೋಗ್ತಾ ಇದ್ದಂಗೆ ಬಿದ್ದೋಗ್ಬಿಟ್ಟಿದೆ ಲಾಸ್ಟ್ ಟೈಮು, ಅದಕ್ಕೋಸ್ಕರ ಏನು ತೊಗೊಳೋಗ್ತಾ ಇಲ್ಲ. ಇವಾಗ ಫುಲ್ ಜೋಶಲ್ಲಿದ್ದೀವಿ, ಯಾವ ಥರ ಸರ್ಫಿಂಗ್ ಕಲಿತೀನಿ ಅಂತ ಬಂದು ಎಕ್ಸ್ಪ್ಲೇನ್ ಮಾಡ್ತೀನಿ, ಹೇಳ್ತೀನಿ. ಸಿಗೋಣ. ಗೈಸ್, ಮುಗಿಸ್ಕೊಂಡು ಬಂದ್ವಿ ಸರ್ಫಿಂಗು. ಫುಲ್ ಅಂದರೆ ಫುಲ್ ಟಯರ್ಡು, ಸಾಕಾದಾಗಿತ್ತು ಇವತ್ತಂತೂ. ಎದ್ದು ಬಿದ್ದು ಎಲ್ಲ ಕೈ ಕಾಲೆಲ್ಲ ನೋವು ಬಂದ್ಬಿಟ್ಟೈತೆ. ಎಷ್ಟು ಸರಿ ಬಿದ್ದಿದ್ದೀನಿ ಅನ್ನೋದನ್ನ ಹಾಕಿದ್ದೀನಿ ನೋಡ್ಕೊಳ್ಳಿ ನೀವೇನೆ. ಬಿಟ್ಟರೆ ಎಲ್ಲ ಆಯಿತು, ವಾಪಸ್ ಮನೆಗೆ ಹೋಗೋಕ್ಕೂ ಮುಂಚೆ ಸನ್ಸೆಟ್ ಆಗ್ತಿತ್ತು. ಅದಕ್ಕೆ ನಾವು ಕನ್ನಡಿಗರು ವಿಶಾಲ ಹೃದಯ ಅಂತ ನಾವು 4 ಜನ ಒಂದೇನು ಗ್ರೂಪ್ ಇದ್ದೀವಿ. ಅವ್ರು ಸೇರ್ಕೊಂಡು ಎಲ್ಲ ಸನ್ಸೆಟ್ ನೋಡ್ಕೊಂಡು ಜ್ಯೂಸ್ ಕುಡ್ಕೊಂಡು ಇವ್ರು ಎಳ್ನೀರು ಕುಡಿತವ್ರೆ, ಕಪ್ಪೆ ಚಿಪ್ಪಲ್ಲಿ ಏನೋ ಬೇರೆ ನೋಡ್ತವ್ರೆ ನೋಡಲಿ. ಸೊ ಇಲ್ಲಿಂದ ಆದಮೇಲೆ ಹೋಗಿ ಫ್ರೆಶಪ್ ಆಗಿ, ಇವತ್ತು ನಮ್ಮ RCB ಮ್ಯಾಚ್ ಇದೆ. ಸೊ ಆ ಮ್ಯಾಚ್ನ ನೋಡೋಕ್ಕೆ ಕ್ಯಾಂಪ್ ಹೋಗೋಣ, ಇಲ್ಲ ಮನೇಲಿ ಕೂತ್ಕೊಳ್ಳೋಣ, ಎಲ್ಲೋ ಏನು ಅಂತ ಯೋಚನೆ ಮಾಡೋಣ. ಅದಾದಮೇಲೆ ಬಯಲುಮಿನನ್ಸ್ಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ನೋಡೋಣ ಯಾವ ರೀತಿ ಟೈಮ್ ಸ್ಲಾಟ್ ಆಗುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗಿ ಹೋಗೋದೆ. ಗೈಸ್, ಲಾಸ್ಟ್ ಬಾಲ್ ನಡೀತಾ ಇದೆ ನೋಡಿ ಇಲ್ಲಿ. ಗೈಸ್, ನಂದು ಇವೊಂದು ಇದೆ ಇದ್ದಿದ್ದು.
ಲಾಸ್ಟ್ ಓವರ್ ಸಿರಾಜು ಮೂರು ಬಾಲ್ ಡಾಟ್ ಮಾಡಿಸ್ಬಿಟ್ಟ. ನಾವು ಎಲ್ಲೋ ಹೋಗ್ಬೇಕಾಯ್ತು ಬಯಲುಮಿನೆನ್ಸ್ಗೆ, ಅಲ್ಲೂ ಹೋಗದೆ ಇಲ್ಲಿ ಕುತ್ಕೊಂಡು ಮ್ಯಾಚ್ ನೋಡ್ತಾ ಇದ್ದೀವಿ ನಮ್ಮ ಆರ್ ಸಿ ಬಿದು ಅಂದ್ಬಿಟ್ಟು. ಆದರೆ ಈ ಮ್ಯಾಚ್ ಎಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು ಅಂದರೆ, ನಮ್ಮ ಲಾಸ್ಟ್ ಓವರ್ ರನ್ ಹೊಡ್ಸ್ಕೊಳ್ಳಿಲ್ಲ ಅಂದರೆ ಸಾಕು ಸಿರಾಜ್ ಅಣ್ಣ ಅಂತ ಅನ್ಕೊಂಡು ಕಾಯ್ತಾ ಇದ್ದೆ. ಮೂರು ಬಾಲ್ ಡಾಟ್ ಮಾಡಿಬಿಟ್ರು, ಫುಲ್ ಖುಷಿ ಆಗೋದೆ. ಇವನು ಗುರು ಸುಮ್ಮನೆ ಇರೋ ಗುರು, ಸಿರಾಜ್ ಅಣ್ಣ ನಂಬಕ್ಕಾಗಲ್ಲ. ಇನ್ನು ಲಾಸ್ಟ್ ಎರಡು ಬಾಲ್ ಏನಾದರೂ ಲಾಸ್ಟ್ ಮೂರು ಬಾಲ್ ಮೂರು ಡಾಟ್ ಮಾಡಿ ಸಿಕ್ಸ್ ಹೊಡ್ಸ್ಕೊಬಿಟ್ರೆ ಏನು ಗುರು ಮಾಡೋದು ಅಂದ. ಎರಡು ಬಾಲ್ ಸಿಕ್ಸ್ ಹೊಡ್ಸ್ಕೊಂಡೇ ಬಿಟ್ಟ ಗುರು, ಲಾಸ್ಟ್ ಬಾಲ್ ಸಿಂಗಲ್ ಕೊಟ್ಟ. ಸೊ ಇವಾಗ ಅಟ್ಲೀಸ್ಟ್ ಒಂದು ಸ್ವಲ್ಪ ಮನ್ಸಿಗೆ ಬೇಜಾರಿದೆ, ಆಚೆ ಹೋಗೋಣ. ಫಸ್ಟ್ ಹಾಫ್ ಆಗಿದೆ, ಸೆಕೆಂಡ್ ಹಾಫ್ಗೆ ಅಲ್ಲೆಲ್ಲಾದರೂ ಕುತ್ಕೊಂಡು ನೋಡೋಣ. ಕ್ಯಾಂಪಿಗೆ ಬಂದ್ವಿ, ಕ್ಯಾಂಪಲ್ಲಿ ನಮ್ಮ ಫ್ರೆಂಡ್ಸು ಚೆಕ್ಔಟ್ ಆಗ್ತಾಯಿದ್ರು, ಅವರು ವಾಪಸ್ ಬೆಂಗಳೂರಿಗೆ ಹೋಗ್ಬೇಕಂತೆ. ಸೊ ಅದಕ್ಕೋಸ್ಕರ ಅವ್ರನ್ನ ಮುಲ್ಕಿ ಬಸ್ ಸ್ಟಾಪಲ್ಲಿ ಬಿಟ್ಟು ಬಸ್ ಹತ್ತಿಸಿ ಕಳ್ಸೋಣ ಅಂತ ಬಂದ್ವಿ. ಗೈಸ್, ಬೇಜಾರಾಗೋ ವಿಷಯ ಏನಂದರೆ ಆರ್ ಸಿ ಬಿ ಮ್ಯಾಚ್ ಸೋತೋಯ್ತು. ನಾವು ಕ್ಯಾಂಪಲ್ಲೇ ಅದಕ್ಕೋಸ್ಕರ ಅಂತಲೇ ಆರ್ ಸಿ ಬಿ ಮ್ಯಾಚ್ ನೋಡೋಣ ಅಂತ ಹೋದ್ವಿ, ಆದರೆ ಆರ್ ಸಿ ಬಿ ಸೋತಿದ್ದು ನೋಡಿ ಬೇಜಾರಾಗಿ ವಾಪಸ್ ಬರೋ ಅಷ್ಟರಲ್ಲಿ ಇಷ್ಟೊತ್ತಾಯಿತು. ಮಾತಾಡ್ಕೊಂಡು ಬಂದ್ವಿ, ಎಲ್ಲರೂ ಕೂತಿದ್ವಿ, ಹಂಗೆ ಸುಮ್ಮನೆ ಊನೋ ಆಡಿದ್ವಿ, ಜೇಂಗ ಆಡಿದ್ವಿ, ಹಂಗೆ ಕ್ಯಾರಮ್ ಆಡಿದ್ವಿ, ಚೆಸ್ ಆಡಿದ್ವಿ, ಎಲ್ಲ ಸಣ್ಣ ಪುಟ್ಟ ಗೇಮ್ಗಳು ಆಡಿದ್ವಿ. ಯಾವುದು ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಯಾಕಂದ್ರೆ ಫೋನ್ ಚಾರ್ಜ್ ಆಗ್ತಿದೆ. ಸೊ ಇಷ್ಟೆಲ್ಲ ಆಡ್ಕೊಂಡು ವಾಪಸ್ ಬರೋ ಅಷ್ಟರಲ್ಲಿ ಮಧ್ಯರಾತ್ರಿ ಒಂದು ಗಂಟೆ ಆಗಿಬಿಟ್ಟಿದೆ. ಗೈಸ್, ರೂಮಿಗೆ ಬಂದ್ವಿ, ರೂಮಿಗೆ ಬಂದು ಇವಾಗ ಮಲ್ಕೊಳ್ಳೋ ಅಂಥ ಸಮಯ. ಇಷ್ಟೊತ್ತವರೆಗೂ ಏನು ಮಾಡಿದ್ವಿ ಅಂದರೆ, ಆರ್ ಸಿ ಬಿ ಮ್ಯಾಚ್ದು ಟಿಕೆಟ್ ಬಿಟ್ಟಿದ್ರು ಆನ್ಲೈನಲ್ಲಿ, ಡಿ ಸಿ ಮತ್ತು ಗುಜರಾತ್ ಟೈಟನ್ಸ್ದು. ಸೊ ಹ್ಯಾಪಿ ಟು ಅನೌನ್ಸ್, ನಾವೊಂದು ಐದು ಜನ ವಿಡಿಯೋ ಕಾಲಲ್ಲಿ ಕೂತ್ಕೊಂಡು ಟಿಕೆಟ್ಸ್ನ ಬುಕ್ ಮಾಡಿದ್ವಿ, ಭರ್ಜರಿಯಾಗೆ ಬುಕ್ ಮಾಡಿದ್ವಿ. ಸೊ ನಾನೇನು ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅಂದರೆ, ಸ್ವಲ್ಪ ಇದಕ್ಕೆ ಅಂತಲೇ ಒಂದಷ್ಟು ಟಿಕೆಟ್ ಬುಕ್ ಮಾಡಿದ್ದೀನಿ, ಮೂರರಿಂದ ಐದು ಟಿಕೆಟ್ ಬುಕ್ ಮಾಡಿದ್ದೀನಿ. ಅಲ್ಲಿ ಚೆಕ್ ಯಾವ ಥರ ಪಾಸಿಬಿಲಿಟೀಸ್ ಅಂತ. ಮೂರರಿಂದ ಐದು ಟಿಕೆಟ್ನ ಗಿವ್ ಅವೇ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಯಾವ ರೀತಿ ಗಿವ್ ಅವೇ ಮಾಡಬೇಕು ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ, ಡಿಸೈಡ್ ಮಾಡಿ ಹೇಳ್ತೀನಿ. ಯಾಕಂದರೆ ಮ್ಯಾಚ್ ಇರೋದು ಮೇ 12ನೇ ತಾರೀಕು ಮತ್ತು ಮೇ 4ನೇ ತಾರೀಕು ಮ್ಯಾಚ್ ಇರೋದು. 4ನೇ ತಾರೀಕು ಮ್ಯಾಚ್ ಬಂದು ಜಿ ಟಿ ಜೊತೆ ಇದೆ ಆರ್ ಸಿ ಬಿ ಬೆಂಗಳೂರಲ್ಲಿ, ಇನ್ನೊಂದು ಬಂದು ಮೇ 12ನೇ ತಾರೀಕು ಡೆಲ್ಲಿ ಕ್ಯಾಪಿಟಲ್ಸ್ ಜೊತೆ ಇದೆ ಬೆಂಗಳೂರಲ್ಲೇ. ಸೊ ನಾನು 3-5 ಟಿಕೆಟ್ ಗಿವ್ ಅವೇ ಮಾಡಬೇಕಂತ ಅಂದ್ಕೊಂಡಿದ್ದೀನಿ, ನೋಡ್ತೀನಿ ಎಷ್ಟು ಟಿಕೆಟ್ ಗಿವ್ ಅವೇ ಮಾಡ್ಬೋದು ಅಂತ. ಸೊ ಆ ಗಿವ್ ಅವೇ ರೂಲ್ಸ್ ಎಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ, ಯಾಕಂದರೆ ಇನ್ನೂ ಡಿಸೈಡ್ ಮಾಡಬೇಕು ಯಾವ್ಯಾವ ರೀತಿ ಗಿವ್ ಅವೇ ಮಾಡಬೇಕು, ಯಾರಿಗೆ ಗಿವ್ ಅವೇ ಮಾಡಬೇಕು ಅಂತ. ಬ್ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನು ಇಷ್ಟ ಆಯಿತು ಅಂತ ಕಮೆಂಟ್ ಹಾಕೋದನ್ನ ಮಾತ್ರ ಮರೆಯೋಕೆ ಹೋಗಬೇಡಿ. ಆ್ಯಂಡ್ ದಿಸ್ ಇಸ್ ಸುಜಿತ್ ಗೌಡ್ರು ಸೈನಿಂಗ್ ಆಫ್. ಗುಡ್ ನೈಟ್, ಶುಭರಾತ್ರಿ.